ಹಲೋ ಗಾಯ್ಸ್, ಹೇಗಿದ್ದೀರಾ? ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ ಏನು ಅಂದರೆ, ಪಾರ್ಟ್ನರ್ ಮೇಲೆ ಅನುಮಾನ ಪಡೋದು. ಅಂದರೆ ಅವ್ರು ಯಾವ ತಪ್ಪು ಮಾಡದೇ ಇದ್ರು, ಇಲ್ಲ ಇವಳೇನೋ ಮಾಡ್ತಿದ್ದಾಳೆ, ಇಲ್ಲ ಇವನು ಏನೋ ಮಾಡ್ತಿದ್ದಾನೆ, ಇವನೋ ನನಗೆ ಮೋಸ ಮಾಡಿಬಿಡ್ತಾನ ಅಂತ ಹೇಳಿ ಪ್ರೆಸೆಂಟ್ಲಿ ಸ್ವಲ್ಪ ಜನ ಯಾವ ಥರ ಇರ್ತಾರೆ ಅಂದರೆ, ಅವರಿಗೆ ಅವ್ರ ಮೈಂಡಲ್ಲಿ ಆ ಯೋಚನೆ ಯಾವಾಗಲೂ ರನ್ ಆಗ್ತಾನೆ ಇರುತ್ತೆ. ಅಂದರೆ ತುಂಬ ಹೊತ್ತು ಆನ್ಲೈನಲ್ಲಿ ಇದ್ದರೆ, ಇಲ್ಲ ಕಾಲ್ ವೇಯ್ಟಿಂಗ್ ಬಂದರೆ, ಇಲ್ಲ ಅಂದರೆ ಒಂದು ದಿನ ಕಾಲ್ ಮೆಸೇಜ್ ಏನೂ ಮಾಡದೇ ಇದ್ದಾಗ ಯಾವಾಗಲೂ ಅನುಮಾನ ಪಡೋ ಗರ್ಲ್ಫ್ರೆಂಡ್ ಜೊತೆನೋ ಇಲ್ಲ ಬಾಯ್ ಫ್ರೆಂಡ್ ಜೊತೆನೋ ನೀವೇನಾದರೂ ಇದ್ದರೆ, ಫಸ್ಟ್ ಆಫ್ ಆಲ್ ಈ ವಿಡಿಯೋ ಯಾರಿಗೋಸ್ಕರ ಅಂತ ಹೇಳಿಬಿಡ್ತೀನಿ. ಇವಾಗ ನಿಮ್ಮ ಬಾಯ್ ಫ್ರೆಂಡ್ಗೋ ಇಲ್ಲ ಗರ್ಲ್ಫ್ರೆಂಡ್ಗೋ ನಿಮ್ಮ ಮೇಲೆ ಅನುಮಾನ ಅನ್ನೋದೊಂದಿದೆ, ಆದರೂ ನನಗೆ ಅವರೇ ಬೇಕು, ಅವ್ರ ರಿಲೇಷನ್ಶಿಪ್ಪೇ ಬೇಕು ಅಂತ ಅನ್ಕೋತಿರೋರಿಗೆ ಮಾತ್ರ ಈ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನನ್ನ ವಿಡಿಯೋಸ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್. ಈ ವಿಡಿಯೋಗೆ ನನ್ನ ಟಾರ್ಗೆಟ್ 1000 ಲೈಕ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸರಿ, ಇವಾಗ ಟಾಪಿಕ್ ಬಂದರೆ, ಇವತ್ತಿನ ದಿನದಲ್ಲಿ ತುಂಬ ಜನಕ್ಕೆ ಅನುಮಾನ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಇಬ್ಬರು ಪಾರ್ಟ್ನರ್ಸ್ ಮಧ್ಯೆ ಅಂತೂ ಇಟ್ಸ್ ವೆರಿ ಕಾಮನ್. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ನಿಮ್ಮ ಪಾರ್ಟ್ನರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ವಿಡಿಯೋ ನೋಡಿ, ಇಲ್ಲಾಂದರೆ ಈ ವಿಡಿಯೋನ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ. ಯಾಕಂದರೆ ನೀವಿಬ್ಬರು ಈ ವಿಡಿಯೋ ನೋಡಿ ಕಲಿಬೇಕಾಗಿರೋದು ತುಂಬಾ ಇದೆ. ಸೊ ಈಗ ಒಬ್ಬ ವ್ಯಕ್ತಿ ಗರ್ಲ್ಫ್ರೆಂಡ್ ಆಗಿರಲಿ ಇಲ್ಲ ಬಾಯ್ ಫ್ರೆಂಡ್ ಆಗಿರಲಿ ನಿಮ್ಮನ್ನು ಅನುಮಾನಿಸ್ತಿದ್ದಾರೆ ಅಂದರೆ ಅದನ್ನು ನೀವು ಒಂದು ಡಿಸಾರ್ಡರ್ ಥರ ನೋಡಿ. ಇದು ನಿಜವಾಗ್ಲೂ ಒಂದು ರೋಗನೇ. ಅಂದರೆ ಅವರಿಗೆ ಆ ಥಾಟ್ಸ್ ಯಾಕೆ ಬರುತ್ತೆ ಅಂದರೆ, ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಮೋಸ ಮಾಡಿ ಹೋಗಿರ್ತಾರೆ ವೆರಿ ಬ್ಯಾಡ್ಲಿ. ಇವರು ಅವರನ್ನು ತುಂಬ ನಂಬಿ ಅವರಿಂದ ಮೋಸ ಹೋಗಿರ್ತಾರೆ ತುಂಬ ಭಯಾನಕವಾಗಿ. ಸೊ ಇವಾಗ ಅವ್ರ ಮೈಂಡಲ್ಲಿ ಏನು ಉಳ್ಕೊಂಡಿರುತ್ತೆ ಅಂದರೆ, ಛೇ ನನ್ನ ಲೈಫಲ್ಲಿ ನನ್ನ ಜೊತೆ ಯಾರೂ ಇರಲ್ಲ, ಒಂದು ವೇಳೆ ಫ್ಯೂಚರಲ್ಲಿ ಯಾರೋ ಒಬ್ಬರು ಬಂದರೂ ಅವರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೇನೋ ಅನ್ನೋ ಭಯ ಯಾವಾಗಲೂ ಅವ್ರ ಮೈಂಡಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ನಿಮ್ಮನ್ನು ಯಾವಾಗಲೂ ಅನುಮಾನಿಸ್ತಾನೆ ಇರ್ತಾರೆ. ಅಂದರೆ ಅವರಷ್ಟು ದಾರುಣವಾಗಿ ಮೋಸ ಹೋಗಿರೋದ್ರಿಂದಾನೇ ಇವಾಗಿರೋ ರಿಲೇಶನ್ಶಿಪ್ ಚೆನ್ನಾಗೇ ಇದ್ದರೂ ನೀವು ಯಾವ ತಪ್ಪು ಮಾಡದೇ ಇದ್ದರೂ ಸರಿ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಹೋ ಇವರು ಹಾಗೆ ಮಾಡಿಬಿಡ್ತಾರೇನೋ ಅಂತ. ಸೊ ನೀವು ತಕ್ಷಣವೇ ಅದನ್ನು ಸಾಲ್ವ್ ಮಾಡಬೇಕು, ಇಲ್ಲ ಅವ್ರ ಅನುಮಾನ ಪಡೋದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಏನಾದರೂ ಇದ್ದರೆ ಅದು ಆಗದೇ ಇರೋ ಕೆಲಸ. ಸೊ ಫಸ್ಟ್ ನಿಮ್ಮ ಬಾಯ್ ಫ್ರೆಂಡ್ ಅವ್ರ ಗರ್ಲ್ಫ್ರೆಂಡ್ ಇರೋ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ಎಂಥ ಪರಿಸ್ಥಿತಿಲೋ ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಬರೋ ಥರ ಮಾಡಿ. ಅಕಸ್ಮಾತ್ ಅವ್ರೇನಾದರೂ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೊದಲು ಅವ್ರು ಹೇಳೋದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ, ಅವ್ರ ಕೋಪನ ಸಹಿಸ್ಕೊಳ್ಳಿ. ಅದಾದಮೇಲೆ ಅವ್ರ ಕೋಪ ಕಡಿಮೆ ಆದಮೇಲೆ ಅವರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ. ಅಂದರೆ ಅವರು ಯಾವುದೋ ಒಂದು ನೋವಿಂದ ಸಫರ್ ಆಗ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ಚೆಕ್ ಮಾಡ್ಕೋ, ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಚೆಕ್ ಮಾಡ್ಕೋ, ಆ ಥರದ್ದೇನೂ ಇಲ್ಲ. ಹಾಗಿದ್ಮೇಲೆ ಸುಮ್ಮನೆ ಯಾಕೆ ಆ ಥರ ಯೋಚನೆ ಮಾಡ್ತಿದ್ದೀಯಾ? ನಾನು ಎಲ್ಲರ ಥರ ಅಲ್ಲ, ನಾನಷ್ಟು ಈಸಿಯಾಗಿ ಬಿಟ್ಟು ಹೋಗೋ ಅಂಥ ಹುಡುಗಿ ಅಲ್ಲ. ಒಂದು ಸ್ವಲ್ಪ ಜನ ಹೇಗಿರ್ತಾರೆ ಅಂದರೆ, ಆ ಅನುಮಾನ ಜಾಸ್ತಿಯಾಗಿ ಎಲ್ಲಾದರೂ ಯಾವುದಾದ್ರೂ ಒಂದು ಚಿಕ್ಕ ತಪ್ಪು ಸಿಕ್ಕಿದ್ರೆ ಸಾಕು ಬಿಟ್ಟು ಹೋಗ್ಬಿಡೋಣ ಅನ್ಕೋತಿರ್ತಾರೆ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ತಪ್ಪನ್ನು ತೋರಿಸಿ ದೊಡ್ಡದಾಗಿ ಜಗಳ ಮಾಡಬೇಕು ಅಂತ ನೋಡ್ತಿರ್ತಾರೆ. ಸೊ ಈ ಥರ ಬಿಹೇವಿಯರ್ ಅನ್ನೋದು ಇಟ್ಸ್ ಅಬ್ನಾರ್ಮಲ್, ಸರಿ ಅಲ್ಲ ಅದು. ಅಂದರೆ ಅವರಿಗೇನಂದರೆ ಅವ್ರು ತುಂಬ ಲವ್ ಮಾಡ್ತಾ ತುಂಬ ಪೊಸೆಸಿವ್ನೆಸ್ ಫೀಲ್ ಆಗ್ತಿರ್ತಾರೆ. ಇವಳು ನನಗೆ ಸ್ವಂತ, ನನಗೆ ಇವಳು ಬೇಕೇ ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನೀವು ಎಲ್ಲಿ ಅವ್ರ ಕೈ ಜಾರು ಹೋಗ್ಬಿಡ್ತಿರೋ, ಎಲ್ಲಿ ಬೇರೆ ಯಾರ ಕಡೆನಾದರೂ ಡೈವರ್ಟ್ ಆಗಿಬಿಡ್ತಿರೇನೋ ಅಂತ ಆ ಭಯ ಜಾಸ್ತಿಯಾಗಿ ಅದನ್ನು ನಿಮ್ಮ ಮೇಲೆ ತೋರಿಸ್ತಿರ್ತಾರೆ ಅಷ್ಟೆ. ಸೊ ಹಾಗೆ ಏನೇ ಆದರೂ ಅವ್ರು ನಿಮ್ಮನ್ನು ಪಡ್ಕೋಬೇಕು ಅಂತ ಅನ್ಕೋತಿರ್ತಾರೆ. ಒಂದು ಕಡೆ ಅನುಮಾನ ಪಟ್ಟು ಬ್ರೇಕಪ್ ಕೂಡ ಮಾಡ್ಕೊಳ್ಳಲ್ಲ, ಈ ಕಡೆ ನೀವೇ ಬೇಕು ಅಂತಿರ್ತಾರೆ, ಆ ಕಡೆ ನಿಮ್ಮ ಮೇಲೆ ಅನುಮಾನನೂ ಪಡ್ತಿರ್ತಾರೆ. ಇದೆಲ್ಲ ಯಾಕೆ ಅಂದರೆ ಅವ್ರ ಪಾಸ್ಟಲ್ಲಾಗಿರೋ ಎಕ್ಸ್ಪೀರಿಯನ್ಸಿಂದ. ಸೊ ಆ ಥರ ಅನುಮಾನ ಪಡೋರಿಗೆ ನಾನು ಹೇಳೋದೇನೆಂದರೆ, ಒಂದು ವೇಳೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಲೇಬೇಕು ಅಂತ ಇದ್ದರೆ ಹೇಗಾದರೂ ಸರಿ ಹೋಗೇ ಹೋಗ್ತಾರೆ, 2 ನಿಮಿಷ ಕೂಡ ಟೈಮ್ ಹಿಡಿಯಲ್ಲ ಅದಕ್ಕೆ. ಬಟ್ ನೀನಿಷ್ಟು ಅನುಮಾನ ಪಡ್ತಿದ್ರು
ಅಷ್ಟೊಂದು ನೋವು ಕೊಡ್ತಿದ್ರು, ಅವರಿನ್ನೂ ನಿಮ್ಮ ಜೊತೆನೆ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಲವ್ ಇರೋದ್ರಿಂದನೇ ತಾನೆ. ಇಲ್ಲ ಅಂದಿದ್ರೆ ಡೈಲಿ 16 ಪರಿಚಯ ಆಗ್ತಿರ್ತಾರೆ ಅವರಿಗೆ, ಅವ್ರ ಜೊತೆ ಮಾತಾಡಿ ಡೈವರ್ಟ್ ಆಗೋದಕ್ಕೆ 2 ಕೂಡ ಟೈಮ್ ಹಿಡಿಯಲ್ಲ. ನೀವೆಷ್ಟೇ ಅಬ್ಸರ್ವ್ ಮಾಡಿದ್ರು ಸರಿ, ನಿಮ್ ಕಣ್ ತಪ್ಸಿ ಅವರಿಗೆ ಬೇಕಾದನ್ನ ಮಾಡೋದಕ್ಕೆ 2 ಕೂಡ ಟೈಮ್ ಹಿಡಿಯಲ್ಲ. ಆದ್ರೆ ಆ ಥರ ಯಾವ್ದನ್ನೋ ಮಾಡದೆ ನನಗೆ ನೀನೇ ಬೇಕು ಅಂತ ನಿಮ್ ಜೊತೆನೆ ಇದ್ದಾರೆ ಅವರು. ನೀವಷ್ಟು ಬೇಜಾರು ಮಾಡಿದ್ರು ಸಹಿಸ್ಕೋತಿದ್ದಾರೆ. ಅದನ್ನ ಬಿಟ್ಟು ಅವ್ರ ಮೇಲೆ ಅನುಮಾನ ಪಡ್ತಾ ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಥರ ಅವ್ರ ಹಿಂದೆನೆ ಬಿದ್ದಿದ್ರೆ ಅವರಿಗೂ ಒಂದಿನ ಅನ್ಸುತ್ತೆ, ಥೂ ಇವನಜ್ಜಿ ಇನ್ನೂ ಎಷ್ಟು ದಿನ ಗುರು, ನಮ್ಮನೆಯವರೇ ನನ್ನ ಮೇಲೆ 1 ಅನುಮಾನ ಪಟ್ಟಿಲ್ಲ ಅಂತದ್ರಲ್ಲಿ ನಿನ್ನೆ ಮೊನ್ನೆ ಬಂದು ಇವನ್ಯಾರು ನನ್ನ ಮೇಲೆ ಅನುಮಾನ ಪಡ್ತಿದ್ದಾನಲ್ಲ, ಇವನ್ಯಾರು ನನ್ನ ಮೇಲೆ ಅನುಮಾನ ಪಡೋಕೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರೋ ಥರ ನೀವು ಕೂಡ ಮಾಡಬಾರ್ದು. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಅವರು ಹೋಗಬೇಕು ಅಂತ ಇದ್ದರೆ ಹೇಗಾದರೂ ಸರಿ ಹೋಗೇ ಹೋಗ್ತಾರೆ. ನೀವು ಅವ್ರ ಮೇಲೆ ಅನುಮಾನಪಟ್ಟು ಗಲಾಟೆ ಮಾಡಿ ತಡೆಯೋಕೆ ಪ್ರಯತ್ನ ಮಾಡಿಬಿಟ್ರೆ ಅವ್ರು ಇರ್ತಾರ? ಖಂಡಿತವಾಗ್ಲೂ ಇರಲ್ಲ. ನೀವು ಅವರಿಗೆ ಬೇಕಾಗಿರೋದಕ್ಕೆ ನೀವು ಎಂಥೆಂಥ ಮಾತಂದರೂ ಸಹಿಸ್ಕೋತಿದ್ದಾರೆ. ಆಚೆ ಹೋಗಿ ಸ್ವಲ್ಪ ಲೇಟ್ ಆದರೆ ಸಾಕು ಜಗಳ ಮಾಡೋದು, ವಾಟ್ಸಪ್ಪಲ್ಲಿ ಆನ್ಲೈನ್ ಅಂತ ತೋರಿಸಿದ್ರೆ ಸಾಕು ನನ್ನ ಜೊತೆ ಚಾಟ್ ಮಾಡದೆ ಬೇರೆ ಯಾರ ಜೊತೆ ಚಾಟ್ ಮಾಡ್ತಿದ್ಯಾ ಅಂತ ಕೇಳೋದು. ಹೇಳಬೇಕು ಅಂದರೆ ಈ ತಪ್ಪು ನಾನು ಮಾಡಿದ್ದೀನಿ, ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಎಂಥ ಲವ್ವರೇ ಆಗಿದ್ರೂ ಸರಿ ಅವರಿಗೂ ಒಂದು ಪ್ರೈವೇಟ್ ಸ್ಪೇಸ್ ಅನ್ನೋದೊಂದು ಇರುತ್ತೆ ಅಲ್ವಾ? ಅದು ಬಿಟ್ಟು 24 ನನ್ನ ಜೊತೆನೆ ಮಾತಾಡಬೇಕು ಅಂದರೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಇನ್ನೂ ಸ್ವಲ್ಪ ಜನ ಹೇಗೆ ಅಂದರೆ ಅವ್ರು ಮಾತ್ರ ಯಾರ ಜೊತೆ ಬೇಕಾದರೂ ಮಾತಾಡ್ಬೋದು, ಆದರೆ ಅವ್ರ ಲವ್ವರ್ ಮಾತ್ರ ಯಾರ ಜೊತೆನೂ ಮಾತಾಡಬಾರ್ದು. ಅಂದರೆ ನಿಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ. ಏನೇ ಆದರೂ ನೀವು ಕೂಡ ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೋಬೇಕು ಗುರು. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್, ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಅನ್ನೋದೊಂದು ಇದ್ರೆ ತಾನೆ ಈ ಲವ್ ಅನ್ನೋದು ಮುಂದಕ್ಕೆ ಹೋಗೋದು. ನೀವು ಆಡೋ ಮಾತಿಂದ ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ, ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲವ್ ಮೇಲೆ ಅಂತ ನಿಮಗಿವಾಗ ಗೊತ್ತಾಗಲ್ಲ. ಯಾವತ್ತಾದರೂ ಒಂದಿನ ನಿಮ್ಮ ಫೀಲಿಂಗ್ಸ್ ಅವರಿಗೆ ಟಾರ್ಚರ್ ಅಂತ ಅನಿಸಿ ಅವರು ನಿಮ್ಮಿಂದ ದೂರ ಆಗ್ತಾರಲ್ಲ, ಆವಾಗ ಗೊತ್ತಾಗುತ್ತೆ. ಸೊ ಯಾರಿಗೆ ತುಂಬ ಅನುಮಾನ ಅನ್ನೋದೊಂದು ಇದೆಯೋ ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಒಳ್ಳೆಯದಲ್ಲ ಅದು. ಅವ್ರ ಮೇಲೆ ನಂಬಿಕೆ ಇಡಿ. ಪ್ರೀತಿ ಅಂದ್ರೇ ನಂಬಿಕೆ ಅಲ್ವಾ? ಬಟ್ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರೋರು ಉಳಿಸ್ಕೋತಾರೆ, ಇಲ್ಲದೆ ಇರೋರು ಕಳ್ಕೊತಾರೆ. ಆ್ಯಂಡ್ ನೀವು ಅಂಥ ಪ್ರೀತಿನ ಅವರಿಗೆ ತೋರಿಸಿದ್ರೆ ತಾನೆ ಅವ್ರ ಲೈಫಲ್ಲಿ ಎಷ್ಟೇ ಜನ ಬಂದರೂ ಡೈವರ್ಟ್ ಆಗದೇ ಇರೋದು. ಆ್ಯಂಡ್ ನೀವು ಕೂಡ ಯೋಚನೆ ಮಾಡಬೇಕಾಗಿರೋದು ಏನಂದರೆ, ಲೈಫ್ ಅಂದಮೇಲೆ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇರುತ್ತೆ. ಲೈಫಲ್ಲಿ ಎಷ್ಟೋ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಎಷ್ಟೇ ಜನ ಬಂದರೂ ನನ್ನ ಪಾರ್ಟ್ನರ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಅವನಿಗೆ ಮೋಸ ಮಾಡಬಾರ್ದು, ಎಂಥ ಪರಿಸ್ಥಿತಿಲೂ ಅವನಿಗೆ ಚೀಟ್ ಮಾಡಬಾರ್ದು. ಆಲ್ರೆಡಿ ಅವನ ಪಾಸ್ಟಲ್ಲಿ ತುಂಬ ನೊಂದಿದ್ದಾನೆ, ನಾನು ಅದೇ ಥರ ಮಾಡಿ ಅವನಿಗೆ ನೋವು ಕೊಟ್ಟರೆ ಅವನ ಪರಿಸ್ಥಿತಿ ಏನಾಗಬೇಕು ಅಂತ ನಿಮಗೂ ಒಂದು ಮನಸ್ಸಾಕ್ಷಿ ಅನ್ನೋದೊಂದು ಇರಬೇಕು. ಸೊ ಅನುಮಾನ ಪಡೋರು, ನೀವು ಸ್ವಲ್ಪ ಅನುಮಾನ ಕಡಿಮೆ ಮಾಡಿಕೊಂಡ್ರೇ ನೀವು ಅಂದ್ಕೊಂಡಿರೋದೆಲ್ಲ ಆಗೋದು. ಅರ್ಥ ಆಗ್ತಿದೆಯಾ? ಯಾವಾಗಲೂ ಅನುಮಾನ ಪಡ್ತಾನೇ ಇದ್ದರೆ ಈ ರಿಲೇಷನ್ಶಿಪ್ಪಲ್ಲೇ ಅಲ್ಲ, ಯಾವ ರಿಲೇಷನ್ಶಿಪ್ಪಲ್ಲೇ ಆಗಲಿ ಈ ಹ್ಯಾಪಿನೆಸ್ ಅನ್ನೋದು ಇರಲ್ಲ. ನೀವು ಯಾವಾಗಲೂ ಅವಳೇನು ಮಾಡ್ತಿದ್ದಾಳೋ ಇವನೇನು ಮಾಡ್ತಿದ್ದಾನೋ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನೆಮ್ಮದಿ ಕಳ್ಕೊಂಡ್ರೆ ಖುಷಿಯಾಗಿರೋದು ಯಾವಾಗ? ಲವ್ ಅಂದ್ರೇ ಅದೊಂದು ಗ್ರೇಟೆಸ್ಟ್ ಫೀಲಿಂಗ್. ಜೀವನದಲ್ಲಿ ಒಬ್ರಿಗೊಬ್ರು ಜೊತೆಯಾಗಿರ್ಬೇಕಲ್ವ? ಅದಕ್ಕೋಸ್ಕರ ಪ್ರೀತಿ ಮಾಡಬೇಕೇ ಹೊರತು ಬರೀ ಅನುಮಾನ ಪಡೋದಕ್ಕೋಸ್ಕರ ಲವ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸೊ ಫೈನಲಿ ಯಾರ್ಯಾರು ಅನುಮಾನ ಪಡ್ತಿದ್ದೀರೋ ನಿಮ್ಮ ಪಾರ್ಟ್ನರ್ ಮೇಲೆ, ನಿಮಗೆ ಸ್ವಲ್ಪನಾದರೂ ಇವಾಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕಳ್ಕೊಳ್ಳೋದ್ರಲ್ಲಿ ಏನಿದೆ ಬ್ರೋ, ಪಡ್ಕೊಂಡು ನೋಡು, ಲೈಫ್ ಮಸ್ತಾಗಿರುತ್ತೆ.